ಹಾಯ್ ಹಲೋ ನಮಸ್ತೆ. ಇವತ್ತು ನಾವು ಪಾಪಪ್ ಕಾರ್ಡ್ ಹೇಗೆ ಮಾಡೋದಂತ ನೋಡೋಣ, ಬನ್ನಿ. ಈ ಪಾಪಪ್ ಕಾರ್ಡ್ ಮಾಡೋದಕ್ಕೆ ಒಂದು ಹಳೆ ಬಾಕ್ಸ್ ಬೇಕಾಗತ್ತೆ. ಈ ಬಾಕ್ಸಿಂದ ಎಡ್ಜಸ್ ಎಲ್ಲ ನಾವು ಕಟ್ ಮಾಡ್ಕೊಳ್ಳೋಣ. ಒಂದು ಸೈಡ್ ಮಾತ್ರ ಹಾಗೆ ಬಿಡಬೇಕು, ಕಟ್ ಮಾಡ್ಕೋಬಾರದು. ಒಂದು ಹಳೆ ಬಾಕ್ಸ್ ಇದ್ದರೆ ನೀವು ಈ ಥರ ಮಾಡ್ಕೋಬೋದು. ಈ ಥರ ಮಾಡ್ಕೊಂಡು ಗಿಫ್ಟ್ ಕೊಟ್ಟರೆ ತುಂಬ ಚೆನ್ನಾಗಿರತ್ತೆ. ಇವಾಗ ನಾವು ಇದನ್ನು ಕೈಟ್ ಪೇಪರಲ್ಲಿ ಕವರ್ ಮಾಡ್ಕೊಳ್ಳೋಣ. ನೀವು ಯಾವ ಕಲರ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಸಿಂಪಲಾಗಿ ಮಾಡ್ತಾ ಇದ್ದೀನಿ, ನೀವು ಬೇಕಾದರೆ ಇನ್ನು ಡೆಕೋರೇಟ್ ಮಾಡ್ಕೋಬೋದು. ನೋಡಿ, ಈ ಥರ ಫೋಲ್ಡ್ ಮಾಡಿ ಈ ಥರ ಟೇಪ್ ಹಾಕಿ ಅಂಟಿಸ್ಕೋಬೇಕಾಗತ್ತೆ. ತುಂಬ ಸಿಂಪಲಾಗಿ ಮಾಡ್ಕೋಬೋದು ಇದನ್ನು. ಈ ಥರ ಮಾಡಿಕೊಟ್ರೆ ಸರ್ಪ್ರೈಸಿಂಗ್ ಆಗೂ ಇರುತ್ತೆ. ಈ ಥರ ಎಲ್ಲ ಕಡೆ ನೀಟಾಗಿ ಟೇಪ್ ಹಾಕ್ಕೊಂಡು ಅಂಟಿಸ್ಕೋಬೇಕು. ಇವಾಗ ನಾವು ಇದಕ್ಕಿಂತ ಸ್ವಲ್ಪ ಸಣ್ಣ ಸೈಜಲ್ಲಿರೋ ವೈಟ್ ಪೇಪರ್ನ ಕಟ್ ಮಾಡಿಕೊಂಡು ಇದ್ರ ಮೇಲೆ ಅಂಟಿಸ್ಕೊಳ್ಳೋಣ. ಆ ಟೇಪ್ ಅಂಟಿಸಿರೋದೆಲ್ಲ ಕವರ್ ಆಗುತ್ತೆ. ಈ ವೈಟ್ ಪೇಪರಲ್ಲಿ ನಿಮಗೆ ಏನು ಇಷ್ಟ ಇದೆ ಅದು ಬರಿಬೋದು. ನೀವು ಯಾರಿಗಾದರೂ ಗಿಫ್ಟ್ ಕೊಡೋದಾದರೆ ಆ ವಿಷಸ್ನ ಈ ವೈಟ್ ಪೇಪರ್ ಮೇಲೆ ಬರಿಬೋದು. ಈಗ ನಾವು ಒಂದು ಬ್ಲೂ ಕಲರ್ ಕೈಟ್ ಪೇಪರ್ ತೊಗೊಂಡು ಈ ಥರ ಜಿಗ್ಜಾಗ್ ಫಾರ್ಮಲ್ಲಿ ಫೋಲ್ಡ್ ಮಾಡಬೇಕಾಗತ್ತೆ. ನಾವು ಸ್ಕೂಲಿಗೆ ಹೋಗುವಾಗ ಫ್ಯಾನ್ ಮಾಡೋಕ್ಕೆ ಈ ಥರ ಫೋಲ್ಡ್ ಮಾಡ್ತಾ ಇದ್ವಲ್ಲ, ಹಾಗೆ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಈಗ ಫೋಲ್ಡ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಕಟ್ಸ್ ಹಾಕೋಬೇಕು. ನಾವು ಹೇಗೆ ತೋರಿಸ್ತಾ ಇದ್ದೀವಿ ಹಾಗೆ ಕಟ್ ಮಾಡ್ಕೊಳ್ಳಿ. ಇವಾಗ ನಾವು ಓಪನ್ ಮಾಡಿದ್ರೆ ಅದು ಪೀಕಾಕ್ ರೆಕ್ಕೆ ಥರ ಕಾಣತ್ತೆ. ಈಗ ಎರಡು ಸೈಡಲ್ಲಿ ಗಮ್ ಹಾಕ್ಕೊಂಡು ಅಂಟಿಸ್ಕೋಬೇಕು ಕಾರ್ಡಿಗೆ. ಈಗ ಇದು ನೋಡಿ, ಪೀಕಾಕ್ ಫೆದರ್ ಥರ ಕಾಣುತ್ತೆ. ಇವಾಗ ಇದನ್ನು ಕಾರ್ಡಿಗೆ ಅಂಟಿಸ್ಕೊಳ್ಳೋಣ. ನೋಡಿ, ಎರಡು ಸೈಡಲ್ಲಿ ಗಮ್ ಹಾಕೋತಾ ಇದ್ದೀವಿ. ನಾವಿಲ್ಲಿ ಫೆವಿ ಬಾಂಡ್ ಹಾಕೋತಾ ಇದ್ದೀವಿ. ನೀವು ಬೇಕಾದರೆ ಫೆವಿಕಾಲು ಹಾಕೋಬೋದು. ಫೆವಿ ಬಾಂಡ್ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ನೋಡಿ, ಈ ಥರ ಅಂಟಿಸ್ಕೊಳ್ಳಿ ಎರಡು ಸೈಡಲ್ಲಿ. ಕೈಟ್ ಪೇಪರ್ ತುಂಬ ಡೆಲಿಕೇಟ್ ಆಗಿರೋದ್ರಿಂದ ಸ್ವಲ್ಪ ಹುಷಾರಾಗಿ ಅಂಟಿಸ್ಕೋಬೇಕು, ಇಲ್ಲ ಹರಿದೋಗ್ಬಿಡುತ್ತೆ. ಒಂದ್ಸತಿ ಕ್ಲೋಸ್ ಮಾಡಿ ನೋಡಿ ಕರೆಕ್ಟಾಗಿದೆಯಾ ಅಂತ. ಫುಲ್ ಓಪನ್ ಆದಾಗ ಅದು ಕರೆಕ್ಟಾಗಿ ಓಪನ್ ಆಗಬೇಕು ರೆಕ್ಕೆ. ಈಗ ಒಂದು ಕಾರ್ಡ್ಬೋರ್ಡಲ್ಲಿ ಪೀಕಾಕ್ ಬಾಡಿ ಶೇಪ್ನ ಕಟ್ ಮಾಡಿಕೊಂಡು ಅದಕ್ಕೂ ಮತ್ತೆ ಕೈಟ್ ಪೇಪರ್ನ ಅಂಟಿಸ್ಕೊಳ್ಳೋಣ. ಎರಡು ಸೈಡ್ ಕೈಟ್ ಪೇಪರ್ನ ಅಂಟಿಸ್ಕೋಬೇಕು. ನೀವು ಬೇರೆ ಕಲರ್ ಮಿಕ್ಸ್ ಮಾಡಿಕೊಂಡು ಬೇಕಾದರೆ ಮಲ್ಟಿ ಕಲರಲ್ಲೂ ಮಾಡ್ಕೋಬೋದು ಈ ಥರ. ಇವಾಗ ಇದು ಪೀಕಾಕ್ ಬಾಡಿ ಅಟ್ಯಾಚ್ ಮಾಡೋದಕ್ಕೆ ಈ ಥರ ಒಂದು ಫೋಲ್ಡಿಂಗ್ ಮಾಡಬೇಕಾಗತ್ತೆ ರಟ್ಟಲ್ಲಿ. ಈ ಫೋಲ್ಡಿಂಗ್ದು ಎರಡು ಸೈಡಲ್ಲೂ ಈ ಪೀಕಾಕ್ ಬಾಡಿನ ಅಂಟಿಸ್ಕೋಬೇಕಾಗತ್ತೆ. ಎರಡು ಪೀಕಾಕ್ ಬಾಡಿ ಬೇಕಾಗತ್ತೆ. ಈ ಪೀಕಾಕ್ನ ಓಪನ್ ಮಾಡಿದಾಗ ಸಖತ ಕಾಣತ್ತೆ. ಇದು ಕರೆಕ್ಟಾಗಿ ನೀಟಾಗಿ ಅಂಟಿಸ್ಕೋಬೇಕಾಗತ್ತೆ. ಮೇಲೆ ಎರಡು ಪೀಕಾಕ್ ಬಾಡಿನೂ ಅಂಟಿಸ್ಕೋಬೇಕು. ನೋಡಿ, ಇದು ಈ ಥರ ಬರುತ್ತೆ. ಇವಾಗ ನಾವಿಲ್ಲಿ ಹಳೆ ಸ್ವೀಟ್ ಬಾಕ್ಸ್ದು ಡಿಸೈನ್ ತೊಗೊಂಡಿದ್ದೀವಿ. ನೀವು ಯಾವುದಾದ್ರೂ ಡಿಸೈನ್ ತೊಗೋಬೋದು, ಯಾವುದಾದ್ರೂ ಮ್ಯಾಗ್ಝಿನಲ್ಲಿರೋ ಡಿಸೈನ್ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಇದು ಡಿಸೈನ್ ನಾವು ರೆಕ್ಕೆಗೆ ಡೆಕೋರೇಟ್ ಮಾಡೋದಕ್ಕೆ. ನೋಡಿ, ಈ ಥರ ಅಂಟಿಸ್ಕೋಬೇಕು. ನಿಮಗೆ ಯಾವುದು ಡಿಸೈನ್ ಸಿಗಲಿಲ್ಲ ಅಂದರೆ ನೀವು ಕಲರ್ ಪೇಪರು ಹಾಕ್ಕೋಬೋದು ಲೇಯರ್ಸ್ ಲೇಯರ್ಸ್ ಮಾಡಿಕೊಂಡು. ಮತ್ತು ಪೇಪರಲ್ಲಿ ಈ ಥರ ಕಟ್ ಮಾಡ್ಕೊಂಡು ತಲೆ ಹತ್ರ ಫಿಕ್ಸ್ ಮಾಡ್ಕೊಳ್ಳೋಣ. ಫ್ರೀ ಟೈಮಲ್ಲಿ ನೀವು ಈ ಥರ ಮಾಡಿ ಇಟ್ಕೊಂಡ್ರೆ ಫಂಕ್ಷನಿಗೆ ಹೋಗುವಾಗ ಗಿಫ್ಟ್ ಕೊಡೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದನ್ನು ಇಲ್ಲಿ ಈ ಥರ ಅಂಟಿಸ್ಕೋಬೇಕಾಗತ್ತೆ. ಇದು ಕರೆಕ್ಟಾಗಿ ಮಧ್ಯದಲ್ಲಿ ಅಂಟಿಸ್ಕೋಬೇಕು ಹೀಗೆ. ನೋಡಿ, ಇವಾಗ ಇದು ಈ ಥರ ರೆಡಿ ಆಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಈಗ ಮುಖ್ಯವಾದದ್ದು ದುಡ್ಡು. ಈಗ ದುಡ್ಡು ಇದಕ್ಕೆ ಹೇಗೆ ಅಟ್ಯಾಚ್ ಮಾಡೋದಂತ ನೋಡೋಣ. ಇದಕ್ಕೆ ಒಂದು ಸ್ಯಾಟನ್ ರಿಬನ್ ತೊಗೋಬೇಕು. ಗೋಲ್ಡನ್ ಕಲರ್ ತೊಗೊಂಡಿದ್ದೀನಿ ನಾನಿಲ್ಲಿ. ಇದನ್ನು ಈ ಥರ ಅಂಟಿಸ್ಕೋಬೇಕಾಗತ್ತೆ. ಆದಷ್ಟು ಸ್ಟ್ರಾಂಗ್ ಗ್ಲೂವಲ್ಲಿ ಅಂಟಿಸ್ಕೊಳ್ಳಿ ಇದನ್ನು. ನೋಡಿ, ಇವಾಗ ಪೀಕಾಕ್ ಡಿಸೈನ್ ಪಾಪಪ್ ಕಾರ್ಡ್ ರೆಡಿ ಆಗಿದೆ. ಈ ಥರ ದುಡ್ಡು ಇಟ್ಕೊಂಡು ಕೊಡ್ಬೋದು ನೀವು ಯಾವುದಾದ್ರೂ ಫಂಕ್ಷನ್ ಹೋಗೋದಾದರೆ. ಇಲ್ಲಾಂದರೆ ರಕ್ಷಾಬಂಧನ್ಗೂ ನೀವು ತಂಗಿದಿರಿಗೆ ಈ ಥರ ದುಡ್ಡು ಇಟ್ಕೊಂಡು ಕೊಡ್ಬೋದು. ವ್ಯಾಲೆಂಟೈನ್ಸ್ ಡೇ ದಿನ ನಿಮಗೆ ಇಲ್ಲಿ ಮೆಸೇಜಸ್ ಬರೆದ್ಬಿಟ್ಟು ಇದರಲ್ಲಿ ಚಾಕ್ಲೇಟು ಕೊಡ್ಬೋದು, ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.